ಹಾಯ್ ಹಲೋ ನಮಸ್ಕಾರ, ನಿಮ್ಮ ಪ್ರೀತಿ ಆರ್ಜವಿ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಚಾಮುಂಡಿ ಬೆಟ್ಟಕ್ಕೆ, ಮಾಮೂಲಿ ಕೋತಿಗಳಿಗೆಲ್ಲ ಬಾಳೆಹಣ್ಣು ಕೊಡೋದು ಅಭ್ಯಾಸ ಅಲ್ವಾ, ಸೊ ಅಲ್ಲಿ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಕೂತಿರ್ಬೇಕಾದ್ರೆ ಹೋಗೋ ಬರೋರ ಹತ್ರ ಎಲ್ಲರ ಬಾಯಲ್ಲೂ ಅದೇ ವಿಷಯ. ಆ ವಿಷಯ ಏನಪ್ಪ ಅಂತ ಅಂದರೆ, ಡಾಕ್ಟರ್ ಬ್ರೋ ಅವರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ಬರ್ತಾರೋ ಇಲ್ವೋ, ಏ ಬರ್ತಾರೆ ಮಚ ಅಂತ ಒಬ್ಬ, ಏ ಬರಲಾ ಕಣ ಅಂತ ಇನ್ನೊಬ್ಬ. ಆ್ಯಕ್ಚುಲಿ ಬರ್ತಾರೋ ಇಲ್ವೋ ಅನ್ನೋದೇ ಒಂದು ಕ್ವಶನ್ ಮಾರ್ಕು. ಅದಕ್ಕೆ ಜೀ ಕನ್ನಡದ ಚಾನಲ್ನವರು ರಾಘವೇಂದ್ರ ಹುಣಸೂರು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಅವರೊಂದು ಡೈರೆಕ್ಟಾಗಿ ಒಬ್ಬರು ಹೋಗಿ ಹಿಂಗೆ ಬರ್ತಾರೋ ಇಲ್ವೋ ಅಂತ ಡೈರೆಕ್ಟಾಗಿ ಕೇಳಿದ್ದಾರೆ. ಅದಕ್ಕೆ ಅವರು ಒಂದು ವಿಷಯದ ಅದ್ರ ಬಗ್ಗೆ ಬರ್ತಾರೋ ಇಲ್ವೋ ಅನ್ನೋದನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಅದನ್ನು ಒಂದು ವಾಯ್ಸ್ ಇದೆ, ಅದನ್ನು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ನಾನು ಮಾತಾಡ್ತೀನಿ. ನಾನು ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಗೊತ್ತಾ? ಸೊ ಟೆಲಿವಿಷನ್ ಅನ್ನೋದು ಒಂದು ಟೋಟಲಿ ಡಿಫ್ರೆಂಟ್ ಅನಿಮಲ್ ಆಲ್ಟುಗೆದರ್. ನಾವೇನು ಟ್ರೆಂಡಿಂಗ್ ಟ್ರಾಲಿಂಗ್ ಅಂತ ಹೇಳಿ ಕರಿತೀವಲ್ಲ, ಅದು ತುಂಬ ಮಿನಿಮಲ್ ಪ್ರಪಂಚ. ಟಿ ವಿ ಅನ್ನುವಂಥದ್ದು ತುಂಬ ದೊಡ್ಡ ಸಾಗರ ರೂರಲ್ ಇವರುಗಳಿಗೆ. ಹ್ಯಾವಿಂಗ್ ಸೆಟ್ ದಟ್, ಆ ವ್ಯಾಲ್ಯೂ ಸಿಸ್ಟಮ್ಗಳಲ್ಲಿ ಏನಾದರೂ ಕಲಿಯೋದಕ್ಕಿದ್ರೆ ಡೆಫಿನೆಟ್ಲಿ ಅವ್ರನ್ನ ಇದು ಮಾಡ್ತೀವಿ. ಬಟ್ ನಥಿಂಗ್ ರಾಂಗ್ ಇನ್ ಕನ್ಸಿಡರಿಂಗ್, ಖಂಡಿತ. ಎನಿವೆ, ಇದು ರಾಘವೇಂದ್ರ ಹುಣಸೂರು ಸರ್ ಅವರ ವಾಯ್ಸ್ ಇದು. ಸೊ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ವೀಕೆಂಡ್ ವಿತ್ ರಮೇಶ್ ಹಾಟ್ ಸೀಟ್ ಅನ್ನೋದು ಯಾವತ್ತೂ ಒಂದು ಅಚೀವ್ಮೆಂಟ್ ಮಾಡಿದವ್ರಿಗೆ ಮಾತ್ರ. ಅದು ಈಗ ದೇಶ ವಿದೇಶಗಳನ್ನ 3 ತಿಂಗಳಲ್ಲಿ 6 ತಿಂಗಳಲ್ಲಿ ಇಲ್ಲ ನಡ್ಕೊಂಡೋಗಿ ನಾನು ಹಿಮಾಲಯ ನೋಡ್ಕೊಂಡು ಬಂದೆ, ಆಮೇಲಿಂದ 2 ವರ್ಷಕ್ಕೆ ನಾನು 40 ಕಂಟ್ರಿ ಸುತ್ತಿದ್ದೀನಿ, 50 ಕಂಟ್ರಿ ಸುತ್ತಿದ್ದೀನಿ, ಇದೆಲ್ಲ ಒಂದು ಅಚೀವ್ಮೆಂಟು ಅನ್ನೋ ಒಂದು ಸಾಧನೆ ಮಾಡಿದ ಲಿಸ್ಟಲ್ಲಿ ಸೇರಿಸಿಲ್ಲ, ಯಾರೂ ಸೇರಿಸೋದು ಇಲ್ಲ ಸದ್ಯಕ್ಕೆ. ಅಂದರೆ ಏನಾದ್ರು ಒಂದು ಶಾರ್ಟ್ ಟೈಮಲ್ಲಿ, ಅಂದರೆ ನಾನು ತುಂಬ ಹೇಳೋಕ್ಕೆ ಇಷ್ಟಪಡೋದು ಅಂದರೆ, ಈಗ ರಾಕಿ ಬಾಯ್ ಆಗಿರ್ಬೋದು, ರಾಕಿ ಸ್ಟಾರ್ ಎಷ್ಟೋ ಯಾರಿಗೂ ಗೊತ್ತಿಲ್ಲ. ಅವರು ಅಂದರೆ ತುಂಬ ಸ್ಟ್ರಗಲ್ ಮಾಡಿ ಮೇಲೆ ಬಂದವರು, ಆ ಥರ ಆಗಿರಬೇಕು. ಈಗ ನಾವೂ ಈಗ ಅಲ್ಲೇನೋ ಒಂದು ಮಾಡಿದ್ವಿ, ಏನೋ ಒಂದು ವಿಡಿಯೋ ಮಾಡಿ ಅಪ್ಡೇಟ್ ಮಾಡಿ, ಈಗ ಯಾಕೆಂದರೆ ತುಂಬ ಟಫ್ ಜಾಗಗಳಲ್ಲಿ ಹೋಗೋಕ್ಕೆ ಆಗಲ್ಲ. ಅಂಥ ಜಾಗಗಳಿದ್ರೂ ಹೋಗಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡಿ ಜನಕ್ಕೆ ಹೇಗಿದೆ ಅಂತ ತೋರಿಸೋವಂಥ ಕೆಲಸ ಒಳ್ಳೆಯದೇ ಅದು. ಬಟ್ ಒಳ್ಳೆ ಕೆಲಸ ಆಗಿದೆ. ಅಂದರೆ ವೀಕೆಂಡ್ ವಿತ್ ರಮೇಶ್ ಅನ್ನೋದು ಕಾರ್ಯಕ್ರಮ ಥ್ರೋಟು ಹೊರಡೆ ನೋಡ್ತಾ ಇರುತ್ತೆ. ಅಂದರೆ ಅವ್ರುಗಳು ಆ ಸೀಟಲ್ಲಿ ಕೂತಿದ್ದಾಗ ಆಡೋ ಮಾತುಗಳಿಗೆ ಎಷ್ಟೋ ಜನ ಫ್ಯಾನ್ಸ್ ಇದ್ದಾರೆ. ಸೊ ಈ ಥರ ಎಲ್ಲ ಇದ್ದಾಗ ಆ ಸೀಟಿಗೆ ವ್ಯಾಲ್ಯೂ ಇರೋ ಪರ್ಸನ್ ಬೇಕಾಗುತ್ತೆ. ಸುಮ್ಮನೆ ಎಲ್ಲರೂ ನಾವು ವೀಕೆಂಡ್ ವಿತ್ ರಮೇಶ್ ಬರ್ತಾರೋ ಬರಲ್ವೋ ಅಂತ ನಾವುಗಳು ಮಾತಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ವ್ಯಾಲ್ಯೂ ಇರೋ ಪರ್ಸನ್ ಬಂದ್ರೇ ಆ ಶೋಗೆ ವ್ಯಾಲ್ಯೂ ಇರುತ್ತೆ. ಈಗ ನಾವು ನೀವು ಈಗ ಅವ್ರನ್ನ ಹೋಗಿ ಆ ವೇದಿಕೆ ಮೇಲೆ ಕೂರಿಸಿ ಅವರು ಆಡೋ ಮಾತನ್ನ ನಾವು ಬೈಟ್ ತೊಗೋಬೋದು. ಬಟ್ ನೆಕ್ಸ್ಟ್ ದಿನಗಳಲ್ಲಿ ನಾನು ನಡ್ಕೊಂಡು ಹಿಮಾಲಯಕ್ಕೆ ಹೋಗಿದ್ದೆ, ಆ ನಂತರ ಇನ್ನು ಕೆಲವೊಂದಷ್ಟು ಜನ ನಾನು 3 ತಿಂಗಳಲ್ಲಿ ನಾನು 40 ಕಂಟ್ರಿ ಸುತ್ತಿದ್ದೀನಿ, 4 ತಿಂಗಳಲ್ಲಿ 50 ಕಂಟ್ರಿ ತೋರಿಸಿದ್ದೀನಿ, ಈ ಥರದವ್ರು ಎಲ್ಲ ಪ್ರತಿಯೊಬ್ಬರೂ ಅವ್ರಿಗಿಂತ ನಾವು ಇನ್ನೂ ತುಂಬ ಹೆಚ್ಚಿನ ವೀಡಿಯೋಗಳು ಮಾಡಾಕಿದ್ದೀವಿ. ನಮಗೂ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬೇಕು ಅಂತ ನಾವು ಆಸೆ ಪಡ್ತೀವಿ. ಸೊ ನಮಗೂ ಒಂದು ವೀಕೆಂಡ್ ವಿತ್ ರಮೇಶ್ ಇದರಲ್ಲಿ ಚಾನ್ಸ್ ಕೊಡಿ ಅಂತ ಅವ್ರಗಳನ್ನ ಜಾಸ್ತಿ ಸ್ವಲ್ಪ ಕಿರಿಕ್ ಮಾಡ್ಬೋದು, ಅಥವಾ ಏನಾದರೂ ಒಂದು ಅವ್ರ ಕಡೆಯಿಂದ ಅಬ್ಜೆಕ್ಷನ್ ಆಗ್ಬೋದು. ಸೊ ಅದರಲ್ಲಿ ಏನು ಅಂತಂದರೆ, ಪರ್ಟಿಕ್ಯುಲರಾಗಿ ಹಾಗೆ ನೀವು ಕನ್ಸಿಡರ್ ಮಾಡ್ತೀನಿ ಅನ್ನೋದಾದರೆ, ಫ್ಲೈಯಿಂಗ್ ಪಾಸ್ಪೋರ್ಟು ಅನ್ನೋದೊಂದು ಯೂಟ್ಯೂಬ್ ಚಾನಲ್ ಇದೆ. ಸೊ ಅವರು ಹಸ್ಬೆಂಡ್ ಆ್ಯಂಡ್ ವೈಫ್ ಕೂಡ ಆಲ್ಮೋಸ್ಟ್ ನಾನು ನೋಡಿದಂಗೆ ಒಂದು 75 ಇಂದ 80 ಕಂಟ್ರಿಗಳನ್ನ ಸುತ್ತಿಬಿಟ್ಟಿದ್ದಾರೆ ಆಲ್ರೆಡಿ ಅವರು. ಅಂಥದ್ರಲ್ಲಿ ಅವರು ಅಂದರೆ ಏಜ್ ಆಗಿರೋರು, ನಾವು ಯಾರು ಕಮ್ಮಿ ಅಂತ ಅವರೂ ಶುರು ಮಾಡ್ತಾರೆ. ಸೊ ಹಾಗಾಗಿ ಅಥವಾ ಬೇರೆ ಇಂಟೆನ್ಷನ್ ಏನಿರೋದು ಅದು ನಮ್ಗೆ ಐಡಿಯಾ ಇಲ್ಲ. ಬಟ್ ಇನ್ನೂ ಏನಾದ್ರೂ ಫ್ಯಾಮಿಲಿ ಅಟ್ಯಾಚ್ಮೆಂಟು ಹೋಗಬೇಕು, ಇನ್ನೂ ಆ ಥರದ್ದೊಂದು ಒಂದು ಒಳ್ಳೆ ಕೆಲಸ ಮಾಡಬೇಕು, ಈ ಥರದ್ದೆಲ್ಲ ಇದ್ದಾಗ ಆವಾಗ ಮೇ ಬಿ ಚಾನ್ಸಸ್ ಸಿಗ್ಬೋದು ಅನ್ನೋದೊಂದು ನನಗೊಂದು ಇದೆ. ನಮಗೂ ಆಸೆ ಇದೆ ನೆಕ್ಸ್ಟು ಒಂದಲ್ಲ ಒಂದಿನ ಡಾಕ್ಟರ್ ಬ್ರೋ ಅವರು ಆ ಸೀಟ್ ಮೇಲೆ ಕೂರಬೇಕು,
ಆವಾಗ ಆ ಸೀಟ್ ಮೇಲೆ ಕೂತಾಗ ಪ್ರತಿಯೊಬ್ಬರೂ, ಯಾಕೆಂದರೆ ಆ ಸೀಟು ಹಾಗಿರುತ್ತೆ, ಅದು ಅವ್ರಿಗೆ ಗೊತ್ತಿಲ್ಲದಂತೆಯೇ ಅವರು ಕೆಲವೊಂದು ಮೂಮೆಂಟ್ಸ್ಗಳನ್ನ ಯಾರಾದರೂ ಶೇರ್ ಮಾಡ್ಕೊಳಕ್ಕಾಗದಿರೋಂಥದ್ದನ್ನು ಆ ವೇದಿಕೆ ಮೇಲೆ ಶೇರ್ ಮಾಡ್ಕೋತಾರೆ, ಅಷ್ಟು ಅಟ್ಯಾಚ್ಮೆಂಟು ಬೆಳೆಸ್ಕೋತಾರೆ. ಸೊ ಸಾವಿರಾರು ಜನ ನೋಡ್ತಾ ಇರೋರೆಲ್ಲರೂ ಡೈರೆಕ್ಟಾಗಿ ಕೇಳ್ತಾರೆ, ಹೀಗಾಯಿತು ಹಾಗಾಯಿತು ಹೌದಾ ಅನ್ನೋ ಮಟ್ಟಿಗೆಲ್ಲ ಇರುತ್ತೆ. ಸೊ ಹಂಗಿರೋ ಟೈಮಲ್ಲಿ ಸೊ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಇನ್ನೂ ಸ್ವಲ್ಪ ಡಾಕ್ಟರ್ ಅವರು ಅಚೀವ್ಮೆಂಟ್ ಮಾಡಿ ನೆಕ್ಸ್ಟು ಸೀಸನ್ಗಾದ್ರೂ ಮೇ ಬಿ ಬರ್ಬೋದು, ಬರ್ತಾರೆ ಅಂದ್ಕೊಂಡಿದ್ದೀನಿ, ಬರಲಿ ಅಂತ ನಾವು ಕೇಳ್ಕೊತೀವಿ. ಎನಿವೇ ಡಾಕ್ಟರ್ ಬ್ರೋ, ಇನ್ನೂ ಸ್ವಲ್ಪ ಮಾಡಿ, ಲೈಕ್ ಅಚೀವ್ಮೆಂಟ್ ಮಾಡಿ, ಅಚೀವ್ಮೆಂಟ್ ಮಾಡೋ ಕಡೆ ಹೋಗಿ ನೀವು. ಇದೊಂದೇ ಅಲ್ಲ, ಇದಲ್ಲದಂತೆ ಬೇರೆ ಬೇರೆ ಏನಾದರೂ ಒಂದು ಮಾಡಿ, ಯೂಟ್ಯೂಬು ಆಗಲಿ, ಇದೊಂದೇ ಅಲ್ಲ ಒಂದು, ಅದರೆಲ್ಲ ನಾವು ಹೇಳೋಕ್ಕಾಗಲ್ಲ, ಬಟ್ ಒಂದು ಸಾಧನೆ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಆ ಸೀಟ್ ಒಂದು ಸಿಕ್ಕೇ ಸಿಗುತ್ತೆ, ಸಿಗಲಿ ಅಂತ ನಮ್ಮದು ಒಂದು ಬೇಡಿಕೆ ಇದೆ. ನೋಡುವ.